ಕುರಿತು ಜಿಲ್ಲಾಧಿಕಾರಿ ಹರ್ಷವರ್ಧನ್ ಚಿಕ್ಕೋಡಿಗೆ ಭೇಟಿ ನೀಡಿ ಅಧಿಕಾರಿಗಳ ಸಭೆ ನಡೆಸಿದರು. ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಳ್ಳುವಲ್ಲಿ ಚಿಕ್ಕೋಡಿ ಉಪವಿಭಾಗ ರಾಜ್ಯದಲ್ಲೇ ಮಾದರಿಯಾಗಿದ್ದು, ಚಿಕ್ಕೋಡಿ ಅಷ್ಟೇ ಅಲ್ಲದೆ ಇಡೀ ಬೆಳಗಾವಿ ಜಿಲ್ಲೆಗೆ ಬೇಕಾಗುವ ಸೌಕರ್ಯವನ್ನು ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಹೇಳಿದರು. ಚಿಕ್ಕೋಡಿ ಉಪವಿಭಾಗದ ಸಭಾಭವನದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಗರ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ. ಕೊರೋನಾ ಅಷ್ಟೇ ಅಲ್ಲದೆ ಬೇಸಿಗೆ ದಿನಗಳಲ್ಲಿ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ಗ್ರಾಮದ ನೀರು, ಮೂಲಭೂತ ಸೌಕರ್ಯ ಹಾಗೂ ಕೊರೋನಾ ಮುಂಜಾಗ್ರತೆಯೊಂದಿಗೆ ಕೊರೋನಾ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು. ಎಲ್ಲ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಸಹಕಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಲಾಗುತ್ತಿದ್ದು, ಜಾಗೃತಿ ವಿಷಯದಲ್ಲಿ ಮಾಧ್ಯಮವು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ. ಖಾನಾಪುರ್ ಹೊರತುಪಡಿಸಿ ಉಳಿದ ತಾಲೂಕುಗಳಲ್ಲಿ ಭೀಮ್ಸ್ ಆಸ್ಪತ್ರೆ ಮತ್ತು ICMI ಕೇಂದ್ರದಲ್ಲಿ ಕೊರೋನಾ ತಪಾಸಣೆ ಮಾಡಲಾಗುತ್ತಿದ್ದು, ದಿನಕ್ಕೆ 3,000 ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಕೆಲವೇ ದಿನಗಳಲ್ಲಿ ಅದನ್ನು 6,000 ಹೆಚ್ಚಿಸಲಾಗುವುದು. ಅದಕ್ಕೆ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಪ್ರವೃತ್ತಿಯಲ್ಲಿದೆ. ಹೆಚ್ಚಾಗಿ ತಪಾಸಣೆಗೊಳಪಡಿಸುತ್ತಿರುವುದರಿಂದ ಶಂಕಿತರು ಹೆಚ್ಚಾಗಿ ಕಂಡುಬರುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಹತೋಟಿಯಲ್ಲಿದ್ದು, ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುವುದು. ಕೊರೋನಾ ನಿರ್ವಹಣೆಗೆ ನೌಕರರ ಯಾವುದೇ ಕೊರತೆಯಿಲ್ಲ. ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಬಳಸಿಕೊಳ್ಳುವಂತೆ ಸಂಪೂರ್ಣ ಅಧಿಕಾರವನ್ನು ಉಪವಿಭಾಗಾಧಿಕಾರಿಗೆ ನೀಡಲಾಗಿದೆ. ಮುಂಚಿತವಾಗಿ ಸೋಂಕು ತಗಲದ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಕೈಗೊಳ್ಳುತ್ತೇವೆ. 14 ಲಾಕ್ಡೌನ್ ನಂತರ ಪುನಃ ಮೊದಲನೇ ಸ್ಥಿತಿಗೆ ಜನ ಇದ್ದಾರೆ. ಅದೇ ಆತಂಕಕರ ಸಂಗತಿ. ನಿಯಮ ಪಾಲಿಸದ ಸರ್ಕಾರಿ ನೌಕರರನ್ನು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಒಂದು ಖಾನಾಪುರದ ಹಳ್ಳಿಯಲ್ಲಿ ಬೇರೆ ಕಾರಣಗಳಿಗೆ ಬಂದಿರುವಂತಹ 100 ನಮ್ಮ ಬೆಳಗಾಂ ಮಹಾನಗರ ವ್ಯಾಪ್ತಿಯಲ್ಲಿ, ಹಾಗೆ ಉಳಿದ ತಾಲೂಕುಗಳಲ್ಲಿ ತಾವು ನೋಡಿದರೆ ನಂಬರ್ ಬಹಳ ಕಡಿಮೆ ಇದೆ. ಅದರರ್ಥ ನಂಬರ್ ಬಹಳ ಕಡಿಮೆ ಇದೆ ಅಂತ ನಾವು ಮೈಮರಿಯುವಂಥ ಸಮಯ ಅಲ್ಲ. ನಾವು ಮುಖ್ಯವಾಗಿ ಕೆಲವು ತುರ್ತು ಕೆಲಸಗಳನ್ನು ಮಾಡಬೇಕಾಗಿದೆ. ಒಂದು ಏನಂತ ಹೇಳಿದ್ರೆ, ನಾವು 3,000 ಟೆಸ್ಟ್ ಮಾಡ್ತಾ ಇದ್ದೀವಿ. ಆ 3,000 ಟೆಸ್ಟಿಗೆ ಬೇಕಾದಷ್ಟು ನಮ್ಮಲ್ಲಿಯೇ ವ್ಯವಸ್ಥೆ ಇದೆ. ಬಿಮ್ಸಲ್ಲಿ ಇದೆ ನಮ್ಮಲ್ಲಿ, ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಒಂದು ಇನ್ಸ್ಟಿಟ್ಯೂಷನ್, ICMR ಕೇಂದ್ರವೇ ಇದೆ ನಮ್ಮಲ್ಲಿ. ಸೊ ಅಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಸಡನ್ ನಾವು 6,000 ಹೆಚ್ಚಳ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಟೆಸ್ಟ್ ಮಾಡೋದು ನಮಗೆ ಕರೆಕ್ಟಾಗಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದನ್ನು ಹೇಳ್ತದೆ. ಈಗ 300 ಟೆಸ್ಟ್ ಮಾಡಿದಾಗ 3 ಬರೋದು, 3,000 ಟೆಸ್ಟ್ ಮಾಡಿದಾಗ 30 ಬರೋದು, 10,000 ಟೆಸ್ಟ್ ಮಾಡಿದಾಗ 300 ಬಂದರೆ, ತಾವು ಪರ್ಸೆಂಟೇಜಲ್ಲಿ ನೋಡಿದರೆ ಕಾಮನ್ ಆಗಿ ಇದೆ. ನೋಡುವವರು ಹೇಳ್ತಾರೆ, ಒಟ್ಟಾರೆ ಟೆಸ್ಟ್ ಮಾಡ್ತಾರೆ, ಇದಕ್ಕೆ ಕ್ವಾಲಿಟೇಟಿವ್ ಇದೆಯಾ ಕ್ವಾಂಟಿಟೇಟಿವಾ ಹೀಗೆಲ್ಲ ಹೇಳಿದರೂ ಕೂಡ ಖಂಡಿತವಾಗಿ ರ್ಯಾಂಡಮ್ ಟೆಸ್ಟಿಂಗ್ ಏನಿದೆ ಇದು ನಮಗೆ ಸರಿಯಾದ ಮಾಹಿತಿ ಕೊಡ್ತದೆ. ಇದೊಂದು ಇಂಡಿಕೇಟರ್ ಅಂತ ಅನ್ಸ್ಕೊಳ್ತೀವಿ. ಹಾಗಾಗಿ ಪ್ರತಿ ತಾಲೂಕಿನಲ್ಲಿ 500 ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದೀವಿ. ಖಂಡಿತವಾಗಿ ಇದರಲ್ಲಿ ನಮ್ಮ ಹಿಂದಿನ ಮೊದಲ ಅಲೆಯ ಅನುಭವದಲ್ಲೂ ಕೂಡ ಹೆಚ್ಚು ಹೆಚ್ಚು ಟೆಸ್ಟ್ ಮಾಡುವುದರ ಮೂಲಕ ಇದರ ಪಸರಿಸಿದ ಪ್ರಮಾಣ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಏನಾಗಿದೆ, ಸ್ವಲ್ಪ ಈ ಉಳಿದ 3,000 ಏನು ಹೆಚ್ಚು ಮಾಡಿದ್ದೀವಿ ಅದನ್ನು ಬೇರೆ ಜಿಲ್ಲೆಗಳಿಗೆ ಅಲ್ಲಿಯ ಲ್ಯಾಬ್ಗಳಿಂದ ಮಾಡಿ ತರಿಸ್ತಾ ಇದ್ದೀವಿ. ಸ್ವಲ್ಪ ಡಿಲೇ ಆಗ್ತಿರೋದನ್ನು ನಾನು ಒಪ್ಕೊಳ್ತೇನೆ. ಹಾಗಾಗಿ ಇಲ್ಲಿ ಕೂಡ ಚಿಕ್ಕೋಡಿಯಲ್ಲೇ ಒಂದು ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ತಮ್ಮ ಎಲ್ಲರಿಗೂ ಡಿಮಾಂಡ್ ಇತ್ತು. ಆದರೆ ಏನಾಗ್ತದೆ, ಅದಕ್ಕೆ ಒಂದು ಲ್ಯಾಬ್ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಬೇರೆ ಬೇರೆ ಹಂತದ ನೌಕರರು ಬೇಕಾಗ್ತದೆ. ಅದನ್ನು ಈಗ ಸ್ಯಾಂಕ್ಷನ್ ಮಾಡಿಕೊಂಡು ಮಾಡೋದು ಎಲ್ಲ ಕಷ್ಟ ಆದ ಕಾರಣ ಇರುವ ಲ್ಯಾಬ್ಗಳನ್ನೇ ಅಪ್ಗ್ರೇಡ್ ಮಾಡಿದ್ದೀವಿ. ನಿನ್ನೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಾವೇ 6,000 ಟೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮುಂದಿನ ವಾರದಿಂದ ನಮ್ಮಲ್ಲಿ 6,000 ಟೆಸ್ಟ್ ಕೂಡ ನಮ್ಮ ಜಿಲ್ಲೆಯಲ್ಲೇ ನಾವು ಮಾಡ್ತೀವಿ. NITM ಮಾಡ್ತೀವಿ, ಬಿಮ್ಸಲ್ಲಿ 3,000 ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಏನು ಲಾಜಿಸ್ಟಿಕ್ ಸಪೋರ್ಟ್ ನಾನು ಕೊಡಬೇಕು, ಅದನ್ನು ಈ ವಾರದಲ್ಲಿ ಹ್ಯೂಮನ್ ರಿಸೋರ್ಸ್ ಕೊಡಬೇಕು. ನಂತರ ಅವರಿಗೆ ಕನ್ಸ್ಯೂಮೇಬಲ್ ಕೊಡಬೇಕು ಟೆಸ್ಟ್ ಮಾಡಲಿಕ್ಕೆ. 1 ರಜೆ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಈ ಎಮರ್ಜೆನ್ಸಿ ಇದೆ. ಅದಕ್ಕೆ ಸೊ ನೌಕರರ ಕೊರತೆ ಇದೆ. ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಡಿಟೆಕ್ಟ್ ಮಾಡಲಿಕ್ಕೆ, ಮನೆ ಮನೆ ಭೇಟಿ ಕೊಡಲಿಕ್ಕೆ, ನಂತರ SARI-ILI ಯಾರು ಸಿಂಪ್ಟಮ್ಯಾಟಿಕ್ ಇದ್ದಾರೆ ಅವರನ್ನು ಹುಡುಕಿ ಅವರ ಟೆಸ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ನೌಕರರ ಕೊರತೆ ಇನ್ನು ಮುಂದೆ ಬರಬಾರ್ದು ಅಂತ ಹೇಳಿ ಎಲ್ಲ ಅಧಿಕಾರಿಗಳನ್ನು ACಅವರಿಗೆ ಕೊಟ್ಟಿದ್ದೀವಿ. ಮತ್ತು ಎಲ್ಲ ನೌಕರರನ್ನು ಕೂಡ ಬಳಸ್ಕೊಳ್ತೀವಿ. ಈಗ ತಮ್ಮದೊಂದು ದೂರ ಏನಿದೆ ಅಂತ ಹೇಳಿದ್ರೆ, ಚೆಕ್ ಪೋಸ್ಟ್ಗಳಲ್ಲಿ ಹೊರಗಿಂದ ಬರ್ತಾ ಇದ್ದಾರೆ, ನಾವೆಲ್ಲ ಸೇಫ್ ಆಗಿದ್ದೀವಿ,
ಹೊರಗಿನಿಂದ ಬರೋರನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಒಂದು ದೂರಿತ್ತು. ಅಲ್ಲಿಗೂ ಕೂಡ ನಮ್ಮ ಸರ್ಕಾರಿ ನೌಕರನ್ನು ಹೇಗೆ ಇಲೆಕ್ಷನ್ನಲ್ಲಿ ನಾವೆಲ್ಲ ನೌಕರನ್ನು ಬಳಸ್ಕೊಂಡು ಇಲೆಕ್ಷನ್ ಮಾಡ್ತೀವೋ ಆ ರೀತಿಯಲ್ಲಿ ನಾವು ಮಾಡ್ತೀವಿ. ಮೂರನೇದು ವ್ಯಾಕ್ಸಿನೇಷನಲ್ಲಿ ತಾವು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದೀರಿ. ಚಿಕ್ಕೋಡಿ ಸಬ್ ಡಿವಿಷನ್ ನಾವು ಎಷ್ಟು ವ್ಯಾಕ್ಸಿನ್ ಕೊಟ್ಟರೂ ಕೊಟ್ಟು ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಭಾಳ ಹಿಂಜರಿತ ಇತ್ತು ವ್ಯಾಕ್ಸಿನ್. ಈಗ ಎಲ್ಲರೂ ಕೂಡ ಈ ಕೋವಿಡ್ ಎರಡನೇ ಅಲೆ ಬಂದ ನಂತರ ಈಗ ನಾವು ವ್ಯಾಕ್ಸಿನ್ ತಗೊಳ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮ್ಮಲ್ಲಿ ಹಾಗಲ್ಲ, ನಿಮ್ಮಲ್ಲಿ ಮೊದಲಿಂದಲೂ ಕೂಡ ನಾವು ಕೂಡ ಸರ್ಕಾರಕ್ಕೆ ಹೇಳಿದ್ದೀವಿ ಒಂದು ದಿವಸಕ್ಕೆ 50,000 ಕೊಟ್ಟರು ಕೂಡ ನಾವು ನಮ್ಮ 320 ಸೆಂಟರ್ಗಳಲ್ಲಿ ವ್ಯಾಕ್ಸಿನ್ ಕೊಡ್ತೀವಿ. ಸರ್ಕಾರ ಕೂಡ ಪ್ರಾಮಿಸ್ ಮಾಡಿದ್ದಾರೆ ನಾವು ವ್ಯಾಕ್ಸಿನ್ ಕೊಡ್ತೀವಿ ಅಂತೇಳಿ, ನಾವು ಅದರಲ್ಲಿ ಮಾಡ್ತೀವಿ. ಕೊನೆಯದಾಗಿ ಟ್ರೀಟ್ಮೆಂಟ್ ಪಾರ್ಟ್. ಟ್ರೀಟ್ಮೆಂಟ್ನಲ್ಲಿ ನಮಗೆ ಒಂಥರ ಉದ್ವೇಗ ಇದೆ, ಆಕ್ಸಿಜನ್ ಇದೆಯಾ, ಮೆಡಿಸಿನ್ಸ್ಗಳಿದ್ದಾವ, ಬೆಡ್ಗಳಿದ್ದಾವ, ಡಾಕ್ಟರ್ಸ್ ಇದ್ದಾರ ಅಂತೇಳಿ. ಖಂಡಿತವಾಗಿ ಆ ಹಂತಕ್ಕೆ ಹೋಗದ ರೀತಿಯಲ್ಲಿ ನಾವು ಕೆಲಸ